ಹಾಯ್ ಎವರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿ ಪರೀಕ್ಷೆಗೆ ಸಾಕಷ್ಟು ತೀವ್ರ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಇಲಾಖೆಯ ಈ ನಿರ್ಧಾರಕ್ಕೆ ಸಾಕಷ್ಟು ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ನಿಮ್ಮದು SSLC ಪೂರ್ವಸಿದ್ಧತಾ ಪರೀಕ್ಷೆ ನಡೆಸಲು ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ಕೂಡ ಕೇಳ್ತಾ ಇದ್ದಾರೆ. ಏನಂದರೆ, ನಿಮ್ಮ SSLC ಪೂರ್ವಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರತಿಭಾ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಪತ್ರಿಕೆಗಾಗಿ ರೂ 60 ರೂಪಾಯಿ ಶುಲ್ಕವನ್ನು ಕೂಡ ನೀಡಬೇಕು ಅಂತೇಳಿ ಆಲ್ರೆಡಿ ಸೂಚನೆ ಕೂಡ ಮಾಡಿದ್ದಾರೆ. ಇದನ್ನು ತಮ್ಮ ಮುಖ್ಯಪಾತ್ರ ಮೂಲಕ ಸಂಗ್ರಹ ಮಾಡಿ ಅದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬ್ಯಾಂಕ್ ಖಾತೆಗೆ ಅದನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಈ ನಡೆಯಿಂದ ಸಾಕಷ್ಟು ತೀವ್ರ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಶುಲ್ಕವನ್ನು ಪಾವತಿ ಮಾಡ್ತಾ ಇದ್ದಾರೆ, ಅದು ಪ್ರಿಪರೇಟರಿ ಪೂರ್ವಸಿದ್ಧತಾ ಪರೀಕ್ಷೆಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. SSLC ಪೂರ್ವಸಿದ್ಧತಾ ಪರೀಕ್ಷೆ 2023 ವಿದ್ಯಾರ್ಥಿಗಳಿಂದ ಪರೀಕ್ಷಾ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ, ತಲಾ ವಿದ್ಯಾರ್ಥಿಗೆ 60 ರೂಪಾಯಿ. ಈ ನಿರ್ಧಾರಕ್ಕೆ ಶಿಕ್ಷಣ ಇಲಾಖೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ಶಿಕ್ಷಣ ಇಲಾಖೆ ಈ ನಿರ್ಧಾರಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದೆ. ಇದ್ರ ಬಗ್ಗೆ ಏನು ಮಾಡ್ತಾರೆ ನೋಟಿಫೈ ಮಾಡೋಣ. ಒಟ್ಟಾರೆ ವಿದ್ಯಾರ್ಥಿಗಳು ತಲಾ 60 ರೂಪಾಯಿಯನ್ನು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಶಿಕ್ಷಣ ಸಚಿವರು ಇದರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ, ಯಾವ ಕಾರಣಕ್ಕೆ ಈ ರೀತಿ ಶುಲ್ಕವನ್ನು ಕೇಳ್ತಾರೆ ಅಂತ. ಅದರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. SSLC ಪರೀಕ್ಷೆ ಆದಷ್ಟು ಬೇಗ ಶುರುವಾಗ್ತದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಕೂಡ